ಸ್ನೇಹಿತರೆ, ಇವತ್ತು ಮಾಧ್ಯಮಗಳ ಮುಖಾಂತರ ಮತ್ತೆ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೆ. ಏನು ಹೆಡ್ ಬುಷ್ ಅಂತ ಹೇಳಿ ಒಂದು ಚಿತ್ರ ಏನು ಬಂದಿದೆ, ನಮ್ಮ ಧನಂಜಯ ಏನಿದೆ ಕನ್ನಡ ಚಿತ್ರರಂಗದ ನಟ ಧನಂಜಯ ಅವರ ಒಂದು ಚಿತ್ರವನ್ನ ಬಾಯ್ಕಾಟ್ ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ ಹೇಳಿ ಏನಿವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಕಲಾವಿದರ ಒಂದು ವಿರೋಧಿ ಬಣಗಳೇನಿದೆ ಇವತ್ತು ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಒಂದರ್ಥ ಮಾಡ್ಕೊಳ್ಳಿ, ನೀವು ಫಸ್ಟ್ ಈ ಹೋರಾಟ ಮಾಡೋಕ್ಕಿಂತ ಮುಂಚೆ ನಟ ಧನಂಜಯ ಅವರು ಯಾವ ತರ ಕನ್ನಡ ಚಿತ್ರರಂಗದಲ್ಲಿ ಬೆಳೆದ್ರು ಅಂತ ಹೇಳಿ. ಅವರೊಂದು ಪ್ರತಿಷ್ಠಿತ ಇನ್ಫೋಸಿಸ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಇಷ್ಟಪಟ್ಟು ಕನ್ನಡ ಚಿತ್ರರಂಗಕ್ಕೆ ನನ್ನದೇ ಆದ ಒಂದು ಕೊಡುಗೆ ಇರಬೇಕು ಅಂತ ಹೇಳಿ ಆ ಥರ ಅವರು ಚಿತ್ರರಂಗಕ್ಕೆ ಬಂದಿದ್ದು. ಆಮೇಲೆ ಅವರು ಪಟ್ಟಿರೋ ಕಷ್ಟಗಳು ಇಡೀ ಚಿತ್ರರಂಗಕ್ಕೆ ಗೊತ್ತು, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತೇಳಿ. ಅದು ಜಯನಗರ ಫೋರ್ತ್ ಬ್ಲಾಕ್ ಶಾರ್ಟ್ ಫಿಲ್ಮ್ ಇಂದ ಹಿಡಿದು ರಾಟೆ ಚಿತ್ರ ಬಂತು, ಡೈರೆಕ್ಟರ್ ಸ್ಪೆಷಲ್ ಚಿತ್ರ ಬಂತು, ಇನ್ನೂ ಸುಮಾರು ಚಿತ್ರಗಳು ಬಂತು. ಬಟ್ ಟಗರು ಚಿತ್ರದಲ್ಲಿ ಏನೊಂದು ಡಾಲಿ ಪಾತ್ರದಿಂದ ಇಡೀ ರಾಜ್ಯಾದ್ಯಂತ ಅವರು ಫೇಮಸ್ ಆಗಿ ನಂತರ ಸಾಲು ಸಾಲು ಹಿಟ್ಟುಗಳನ್ನ ಮಾಡ್ತಾ ಬಂದರು. ರೀಸೆಂಟ್ ಆಗಿ ಬಡವ ರಾಸ್ಕೇಲ್ ಮೂವಿ ನೀವು ನೋಡಿರ್ತೀರಾ. ಈ ತರ ಬೆಳೀತಾ ಇರೋ ಒಬ್ಬ ಮೇರು ನಟ ನಾಯಕ ನಟ ನಾ ಇವತ್ತು ತುಳಿಯೋದಿಕ್ಕೆ ಏನಿವತ್ತು ಪ್ರಯತ್ನಗಳು ಪಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಯಾರ್ಯಾರು ದೊಡ್ಡ ದೊಡ್ಡ ನಟರು ನಿರ್ದೇಶಕರುಗಳಿದಾರೋ ನಿಂತ್ಕೊಳ್ಳಿ. ನಿಮ್ಮದೇ ಆದ ಸಹೋದ್ಯೋಗಿ, ನಿಮ್ಮದೇ ಆದ ಒಬ್ಬ ಸಹ ಕಲಾವಿದನಿಗೆ ಇವತ್ತು ಈ ತರ ತೊಂದರೆ ಆಗ್ತಾ ಇದೆ. ನಾಳೆ ನಿಮ್ಮ ಹತ್ರನೂ ಬರೋದು ತುಂಬಾ ಕಷ್ಟ ಆಗಲ್ಲ. ಯಶ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಎದ್ದೇಳಿ ಬನ್ನಿ, ಧನಂಜಯ ಅವ್ರ ಜೊತೆಗೆ ನಿಂತ್ಕೊಳ್ಳಿ ನೀವು.